ಮೊದಲಿಗೆ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ವಜ್ರಗಿರಿ. ಫುಲ್ ಪ್ಲೆಡ್ಜ್ ಆಗಿ ಸಿಕ್ಕಿದ್ದು ಅಂತಂದರೆ ಮೊದಲನೇ ಸಿನಿಮಾ ಬಜರಂಗಿ ಟು. ನಾನು ಮುಂಚೆಯಿಂದನೂ ಅದನ್ನೇ ಹೇಳ್ತಾ ಇದ್ದು, ದೇವ್ರ ಜೊತೆ ಕೆಲಸ ಮಾಡುವಂಥ ಅನುಭವ ಸಿಕ್ಕಿದ್ದು ಬಜರಂಗಿ ಟು ಅಲ್ಲಿ ಅಂತ. ಸೊ ಬ್ಯಾಕ್ ಅದ್ರ ನೆಕ್ಸ್ಟ್ ಸಿನಿಮಾ ನಾನು ಮಾಡಿದ್ದೆ ಜೇಮ್ಸು. ಸೊ ಇನ್ನೊಂದು ದೇವ್ರ ಜೊತೆ ಕೆಲಸ ಮಾಡುವಂಥದ್ದು ಪುಣ್ಯ ಅಂತಲೇ ಹೇಳ್ಬೋದು. ಇವಾಗ ಆ ಸಿನಿಮಾ ಮಾಡಿ ಹೊರಗಡೆ ಹೋದ್ಮೇಲೆ ಸಿಗ್ತಾ ಇರೋವಂಥ ಗೌರವ, ಯಾಕೆ ಅಂತಂದರೆ ಬಜರಂಗಿ ಟು ಅಲ್ಲಿ ನಂದು ಗುರುಗಳ ಪಾತ್ರ ಮಾಡಿರೋದಕ್ಕೆ ತುಂಬ ಓಲ್ಡ್ ಏಜ್ ಗೆಟಪ್ ಇತ್ತು, ಅದು ಯಾರು ರೆಕಗ್ನೈಸ್ ಮಾಡ್ತಿರ್ಲಿಲ್ಲ. ಸೊ ಎಲ್ಲಿ ಇಂಟರ್ವ್ಯೂಸ್ ಎಲ್ಲ ಏನು ನೋಡ್ತಾರೋ ಅದ್ರ ಮೇಲೆ ರೆಕಗ್ನೈಸ್ ಮಾಡ್ತಾ ಇದ್ರು. ಸೊ ಕಂಪ್ಲೀಟ್ ನಂದು ಏನು ಫೇಸ್ ಲುಕ್ ಇದೆ, ತುಂಬ ಅದ್ಭುತವಾಗಿ ಡೈರೆಕ್ಟರ್ ಸರ್ ನನ್ನ ತೋರಿಸ್ಕೊಟ್ಟಿದ್ದಾರೆ ಆನ್ ಸ್ಕ್ರೀನ್. ಸ್ವಾಮಿ ಸರ್ ಕೂಡ ಅಷ್ಟೇ, ತುಂಬ ಅದ್ಭುತವಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಸೊ ಅಪ್ಪು ಸರ್ದು ಅದೇ ದೇವ್ರ ಜೊತೆ ಕೆಲಸ ಮಾಡಿರೋದು ತುಂಬಾ ಕಲ್ತಿದ್ದೀವಿ. ಅವ್ರು ಹೇಳ್ಕೊಟ್ಟಿದ್ದಾರೆ ಸ್ಪಾಟಲ್ಲಿ ಕೂಡ ಅಷ್ಟೇ, ಹೇಗೆ ಆ್ಯಕ್ಟಿಂಗ್ ಮಾಡೋದು ಆ್ಯಂಡ್ ಪ್ರತಿಯೊಂದು ಫೈಟ್ಸ್ನಲ್ಲೂ ಅಷ್ಟೇ ತುಂಬಾ ಹೇಳ್ಕೊಟ್ಟಿದ್ದಾರೆ. ಅವ್ರನ್ನ ನೋಡಿ ಕಲಿಯೋದು ತುಂಬಾ ಇದೆ ಆ್ಯಂಡ್ ಅವ್ರು ಹಾಕ್ಕೊಟ್ಟಿರೋ ದಾರಿಲಿ ನಾವು ಮುಂದುವರಿಸ್ಬೇಕು ಆ್ಯಂಡ್ ಅವ್ರು ನೋಡಿದಾಗ ಬರೋವಂಥದ್ದು ತಾಳ್ಮೆ ಅನ್ನೋದು. ಸೊ ಅವ್ರ ತಾಳ್ಮೆ ಏನಿದೆ, ನಾವೆಲ್ಲರೂ ಇವಾಗ ಬರೋ ಯೂತ್ಸ್ ಎಲ್ಲ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ನಾನು ಕೇಳ್ತೀನಿ. ಆ್ಯಂಡ್ ಜೇಮ್ಸ್ ಅಂತ ತೊಗೊಂಡ್ರೆ ನಾನು ಫಸ್ಟ್ ಡೇ ಫಸ್ಟ್ ಶೋ ಹೋಗಿದ್ದು ಉತ್ತರ ಕರ್ನಾಟಕಕ್ಕೆ. ಸೊ ಅಲ್ಲಿ ಒಂದು ಅಪ್ಪು ಬಾಸ್ ಅವರ ಅಭಿಮಾನಿಗಳನ್ನ ನೋಡಿದ್ರೆ ಮಾತ್ರ, ಒಂದು ಸತಿ ನಾನು ಥಿಯೇಟ್ರಿಗೆ ಆನಂದ್ ಥಿಯೇಟ್ರಿಗೆ ಎಂಟ್ರಿ ಆದ ತಕ್ಷಣ ಜನ ನೋಡ್ಬಿಟ್ಟು ಕಣ್ಣಲ್ಲಿ ನೀರು ತುಂಬ್ಕೊಂತು ನನಗೆ. ಏನಕ್ಕೆ ಅಂತಂದ್ರೆ ಅಷ್ಟು ಜನ ಕಿರ್ಚಾಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ, ಪ್ರತಿಯೊಂದು ಕಡೆನೂ ಪ್ರತಿಯೊಂದು ಗೋಡೆಲ್ಲೂ ಕೇಳಿಸ್ತಾ ಇದ್ದಿದ್ದು ಅಪ್ಪು ಬಾಸ್ ಅಪ್ಪು ಬಾಸ್ ಅಪ್ಪು ಬಾಸ್ ಅಂತ. ಸೊ ಆ ಕೂಗು ಅದು ಎಲ್ಲಿವರೆಗೂ ಮುಟ್ಟಿದೆ ಅನ್ನೋದು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಆ ನೋವು, ಆ ಒಂದು ಖುಷಿ, ಆ ಜನ, ಆ ಪ್ರೀತಿ, ನಮಗೂ ಆ ಪ್ರೀತಿ ಕೊಟ್ಟಿದ್ದಾರೆ, ಜನ ಗುರುತಿಸ್ತಾ ಇದ್ದಾರೆ. ದೇವ್ರ ಜೊತೆ ಕಾಣಿಸ್ಕೊಂಡಿದ್ದೀರಾ, ದೇವ್ರನ್ನ ನೀವು ಮಾತಾಡ್ಸಿದ್ದೀರಾ, ಮುಟ್ಟಿದ್ದೀರಾ, ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಅಂತ. ತುಂಬ ನನ್ನ ಸಿನಿಮಾ ಜರ್ನಿಯಲ್ಲಿ ಇನ್ನು ಕೊನೆವರೆಗೂ ಇದೊಂದು ನಾನು ಹೇಳಿದೆ ಬ್ಯಾಡ್ಜ್ ಆಗಿ ಉಳ್ಕೊಳ್ಳುತ್ತೆ, ಒಂದು ಸರ್ಟಿಫಿಕೇಟ್ ನಮಗಿದು, ನಾವು ಇಂಥ ಒಂದು ದೊಡ್ಡ ವ್ಯಕ್ತಿ ಜೊತೆ ನಾವು ಆ್ಯಕ್ಟ್ ಮಾಡಿದ್ದೀವಿ ಅನ್ನೋದು. ಸೊ ಬೇರೆ ಇಂಡಸ್ಟ್ರಿಗೆ ಹೋದಾಗಲೂ ಅಷ್ಟೇ, ತೆಲುಗು ಹೋದಾಗಲೂ ಅಷ್ಟೇ, ಅವರು ಅಂದರೆ ಅಪ್ಪು ಸರ್ದು ಶಿವಣ್ಣಗೆ ಏನು ಗೌರವ ಇದೆ, ಅವ್ರ ಗೌರವನ ನಮಗೆ, ಆ ಪ್ರೀತಿನ ನಮಗೂ ಕೊಟ್ಟಿದ್ದಾರೆ. ಸೊ ಇದು ಪುಣ್ಯ ಅಂತಲೇ ಹೇಳ್ಬೋದು. ರಾಜವಂಶದಲ್ಲಿ, ರಾಜ ಕುಟುಂಬದಲ್ಲಿ ನಾವು ಒಂದು ಪಾತ್ರ ಮಾಡ್ಕೊಂಡು ಇವತ್ತು ನಾವು ಬೆಳೀತಾ ಇದ್ದೀವಿ ಅಂತ. ಸೊ ನನ್ನ ಅಪ್ಪು ಬಾಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ಸಿನಿಮಾದಲ್ಲಿ ತುಂಬ ಒಂದು ದೊಡ್ಡ ಹ್ಯೂಜ್